ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತದೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸಮಸ್ಯೆಗಳ ಜೊತೆ ಹೋರಾಡ್ತಾನೆ, ಸಮಸ್ಯೆಗಳ ಜೊತೆ ಹೆಜ್ಜೆ ಹಾಕ್ತಾ ಇರ್ತೀವಿ. ನಾಲ್ಕನೇ ವಾರ್ಡ್ನಲ್ಲಿ ಯಾವ್ಯಾವ ಸಮಸ್ಯೆ ಪರಿಹಾರ ಆಗಿದೆ, ಇನ್ಯಾವ್ಯಾವ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ತಿಳ್ಕೊಳ್ಳೋಣ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಮಸ್ಯೆಗಳ ಜೊತೆ ಸಾಗುವ ಜನರು. ನಾನು ಲಕ್ಷ್ಮೀ ಶ್ರೀನಿವಾಸ್. ಇವತ್ತು ನಾವು ನಾಲ್ಕನೇ ವಾರ್ಡ್ ನ ಸದಸ್ಯರಾಗಿರುವಂತಹ ಪ್ರಸಾದ್ ಬಾಬು ಅವರ ಏರಿಯಾದಲ್ಲಿದ್ದೀವಿ. ಬನ್ನಿ ಜನರನ್ನ ಕೇಳಿ ತಿಳ್ಕೊಳ್ಳೋಣ. ಪ್ರಸಾದ್ ಬಾಬು ಅವರು ಕೆಲಸ ಮಾಡಿದಾರ ಅಥವಾ ಮಾಡ್ತಿಲ್ವಾ, ಮೂಲಭೂತ ಸೌಕರ್ಯಗಳಾದ್ರ ನೀರು, ರೋಡು, ದಾರಿ ದೀಪ ಎಲ್ಲದಕ್ಕೂ ಸ್ಪಂದಿಸ್ತಾ ಇದಾರ ಇಲ್ವಾ ಅಂತ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಹಲೋ, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ರಾಜೇಂದ್ರ ಸರ್, ನಾಲ್ಕನೇ ವಾರ್ಡ್ ಸೇರ್ತೀವಿ ನಾವು, ಆದ್ರೆ ಈಗ ನಮ್ಗೆ ಆಪೋಸಿಟ್ ಬಂದು ಮೂರನೇ ವಾರ್ಡ್ ಸೇರುತ್ತೆ. ಅಲ್ಲಿ ಈಗ ಮೊನ್ನೆ ಒಂದು ತಿಂಗಳಿಂದ ಬೋರ್ ಹಾಕಿದ್ರು, ಆ ಬೋರ್ ಮಣ್ಣೆಲ್ಲ ಮೋರಿಯಲ್ಲಿ ತುಂಬಿಕೊಂಡು ಬ್ಲಾಕ್ ಆಗಿದೆ. ಅದೀಗ ಒಂದು ತಿಂಗಳಿಂದ ಎಲ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಫೋನ್ ಮಾಡಿ ಹೇಳಿದ್ದೀವಿ ನಮ್ಮ ವಾರ್ಡ್ನ ಇವ್ರಿಗೆಲ್ಲ, ಬಾಬು ಅವ್ರಿಗೆ ಹೇಳಿದ್ವಿ, ಮತ್ತು ನಾರಾಯಣಮ್ಮನವ್ರು ಕೂಡ ಹೇಳಿದ್ದೀವಿ. ಆದರೆ ಅವರು ಎರಡು ನಮ್ಮ ನಾವಿರೋದು ನಾಲ್ಕನೇ ವಾರ್ಡು, ನಮ್ಗೆ ಅಪೋಸಿಟ್ ಮೋರಿ ಇರೋದು ಬಂದು ಮೂರನೇ ವಾರ್ಡು, ನಾರಾಯಣಮ್ಮ ಅವ್ರಿಗೆ ಸೇರುತ್ತೆ. ಬೋರ್ ಹಾಕ್ಸಿದ್ದು ಕೂಡ ಅವರೇ, ನಾರಾಯಣಮ್ಮ ಅವರೇ. ಅದೆಲ್ಲ ಬ್ಲಾಕ್ ಆಗಿದೆ ಮಣ್ಣೆಲ್ಲ, ಹೇಳಿದ್ವಿ. ಅದಿನ್ನೂ ತೆಗ್ದಿಲ್ಲ, ಕ್ಲೀನ್ ಮಾಡಿಸಿಲ್ಲ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ, ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿ ರಾತ್ರಿ ಹೊತ್ತು ತುಂಬ ತೊಂದರೆ ಆಗ್ತಾಯಿದೆ. ಮೋರಿ ಎಲ್ಲ ಬ್ಲಾಕ್ ಆಗಿ ನೀರೆಲ್ಲ ಮೇಲೆ ಬರೋವಂಥ ಪರಿಸ್ಥಿತಿಯಲ್ಲಿದೆ. ಅದರಿಂದ ಅದ್ರ ಬಗ್ಗೆ ನೀವು ತಿಳಿಸಿ ಸ್ವಲ್ಪ ಸಮಸ್ಯೆನ ಬಗೆಹರಿಸಬೇಕು ಅಂತ. ಕೆಲವು ಕಡೆ ಎಲ್ಲ ಸ್ಪಂದಿಸ್ತಾ ಇದ್ದಾರೆ, ಕೆಲವು ಕಡೆ ಸ್ಪಂದಿಸ್ತಾ ಇಲ್ಲ. ರೋಡು, ಮೋರಿ, ದೀಪಗಳೆಲ್ಲ ಕರೆಕ್ಟಾಗಿದೆ, ಲೈಟಿಂಗ್ಸ್ ಕರೆಕ್ಟ್ ಮಾಡ್ತಾರೆ. ಈ ರೋಡ್ಸ್ ಎಲ್ಲ ಸರಿಯಾಗಿ ಇದು ಮಾಡ್ತಾ ಇಲ್ಲ. ವಾರಕ್ಕೆ 15 ದಿನಕ್ಕೊಂದ್ಸಲಿ ಬಂದು ಇದು ಮಾಡ್ತಾಯಿದ್ದಾರೆ. ಮೋರಿ ಆದ್ರೂ ದುರ್ವಾಸನೆ ಬರ್ತಾ ಇರ್ತದೆ. ಏನು ಎಷ್ಟೋ ಸಲ ಇದು ಮಾಡಿದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದು ಬಂದು ಒಂದಿನ ಬಂದರು, ಒಂದಿನ ಬರ್ತಾ ಇನ್ನೊಂದು ವಾರ 10 ದಿನ ಆಗುತ್ತೆ ಬರೋ ಅಷ್ಟೊತ್ತಿಗೆ. ಅಷ್ಟೊತ್ತಿಗೆಲ್ಲ ಮೋರಿಯಲ್ಲೆಲ್ಲ ದುರ್ವಾಸನೆ ಎಲ್ಲ ಬರ್ತಾ ಇರ್ತದೆ. ರೋಡ್ ಅದೇ ನೀವೇ ನೋಡ್ತಾ ಇದ್ದೀರಲ್ಲ, ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ ರೋಡ್ ಅಂತ ಹೇಳ್ಬಿಟ್ಟಿದೆ. ಅದರಿಂದ ನಿಮ್ಮ ಕಡೆಯಿಂದ ಏನಾದರೂ ಅವ್ರಿಗೇನಾದರೂ ಸ್ವಲ್ಪ ದಾರಿ ತೋರಿಸಿದ್ರು ಬಂದು ಮಾಡ್ತಾರೇನೋ, ಅದು ನಿಮ್ಮ ನ್ಯೂಸ್ ಚಾನಲಿಂದ ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀರಿ ಮೇಡಮ್. ಇಲ್ಲಿ ಸೊಳ್ಳೆಗಳು ಸಂಜೆ ಆಗೋಷ್ಟೊತ್ತಿಗೆ ಇಲ್ಲಿ ಕೆರೆ ಇದೆ, ಕೆರೆಯಲ್ಲಿ ಸೊಳ್ಳೆಗಳ ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ ಇಲ್ಲಿ. ಮತ್ತು ಈ ಮೋರಿಗಳಲ್ಲಿ ನೋಡಿ, ಈ ಥರ ಮೋರಿಗಳಲ್ಲಿ ನೀರುಗಳು ಹಂಗೆ ನಿಲ್ತಿದೆ. ಆ್ಯಕ್ಚುಲಿ ಇಲ್ಲಿ ಮೋರಿ ಕಟ್ಟಬೇಕಾಗಿತ್ತು, ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮೋರಿ ಕಟ್ಟಬೇಕಾಗಿತ್ತು. ಮತ್ತು ಕಸ ವಿಲೇವಾರಿ ಮಾಡೋದಕ್ಕೆ ಇಲ್ಲಿ ಗುಂಡಿಗಳ ಥರ ಇಡಬೇಕಾಗಿತ್ತು, ಗುಂಡಿಗಳೇನು ಇಟ್ಟಿಲ್ಲ. ಆ ಕಸ ಎಲ್ಲ ಈ ಆಫೀಸ್ ಮುಂದೆನೇ ಈ ಥರ ಉಡ್ಡೆಗಳು ಉಡ್ಡೆಗಳೇ ಹಾಕ್ತಾರೆ, ಯಾವಾಗೋ ಒಂದೊಂದ್ಸಲಿ ಬಂದು ತೊಗೊಂಡೋಗ್ತಾರೆ. ಏನು ಕೆಲಸ ಮಾಡ್ತಾರೋ ಏನೋ, ಕರೆಕ್ಟಾಗಿ ನೀಟಾಗಿ ಯಾರೂ ಮಾಡ್ತಾ ಇಲ್ಲ ಮೇಡಮ್, ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಅನಿಸುತ್ತೆ ನನಗೆ. ಇಲ್ಲ ಮೇಡಮ್, ಬೀದಿ ದೀಪ ಮತ್ತು ಅದು ಸರಿಯಾಗಿ ರಾತ್ರಿ ಹಂಟೋದಿಲ್ಲ, ಹೆಣ್ಮಕ್ಳೆಲ್ಲ ಹೋರಾಡ್ತಿರ್ತಾರೆ, ಮತ್ತು ಕಸ ಕಡ್ಡಿ ಗಲೀಜೆಲ್ಲ ಈಗ ಇದೆ. ನಾವು ಅವ್ರಿಗೆ ಎಷ್ಟು ಸರಿ ಹೇಳಿದ್ರು ಅವರೇನು ಕಾರ್ಯಗತ ಮಾಡ್ತಿಲ್ಲ ಒಂದು. ಮತ್ತು ತುಂಬ ನಮಗೆ ಬೇಸರ ಆಗುತ್ತೆ, ಕಸ ಮತ್ತು ಸ್ಮೆಲ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಈಗ ಪ್ರಾಣಿಗಳು ಅವು ಇವು ಎಲ್ಲ ಬಟ್ಟೆ ಅದೇನೋ ಎತ್ಕೊಂಬಂದಿದೆ ಎಲ್ಲ ಹಾಕ್ತಿದೆ. ಅವ್ರೇನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಮ್ಯಾಮ್. ಮೇಡಮ್ ಬರ್ತಾರೆ, ಅವರೆಲ್ಲ ಮೈನ್ ರೋಡಲ್ಲಿ ಬರ್ತಾರೆ ಹೋಗ್ತಿರ್ತಾರೆ. ಅವ್ರಿಗೂ ಹೇಳಿದ್ರೆ ನಾವು ಬರ್ತೀರಿ ತೊಗೊಂಡೋಗ್ತೀರಿ ಅಂತ ಅವ್ರು ನಮ್ಗೆ ಹೇಳ್ತಾರೆ, ಬಟ್ ಅವ್ರು ಸರಿಯಾಗಿ ಏನು ಕೆಲಸ ಮಾಡ್ತಿಲ್ಲ ಮೇಡಮ್. ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀರಿ ಎಷ್ಟೋ ಸರಿ ಮಾಡಿದ್ದೀನಿ, ಅವ್ರೇನು ಗಮನ ಹರಿಸ್ತಾ ಇಲ್ಲ ಮೇಡಮ್ ಇದ್ರ ಬಗ್ಗೆ. ಮೂಲಭೂತ ಸಮಸ್ಯೆಗಳಿಗೆ ಸ್ಕೂಲು ಸಹ ಇರೋದ್ರಿಂದ ಅಲ್ಲಿನ ಟೀಚರ್ ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಇಲ್ಲಿನ ಒಂದು ವ್ಯವಸ್ಥೆ ಹೇಗಿದೆ? ಇಲ್ಲಿ ವ್ಯವಸ್ಥೆ ನೋಡಿದ್ರೆ ತುಂಬ ಹದಗೆಟ್ಟಿದೆ. ಇಲ್ಲಿ ಅನೇಕ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ದಾರಿನಲ್ಲೇ ಎಲ್ಲ ಮರಳು ಇಟ್ಕೆಗಳು ಎಲ್ಲ ಹಾಕ್ಕೊಂಡು ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ. ಮತ್ತು ಇಲ್ಲಿನ ಸುತ್ತಮುತ್ತಲೂ
ಗಿಡಗಳು ಜಾಸ್ತಿ ಬೆಳೆದು ಇಲ್ಲಿ ಒಂದು ಹುಳ ಹುಟ್ಟರು ಏನಾದರೂ ಹಾವುಗಳು ಅದೆಲ್ಲ ಬಂದು ಶಾಲೆಯಲ್ಲಿ ಸೇರ್ಕೊಳ್ಳೋ ಒಂದು ಸಂಭವನೂ ಇದೆ. ಅದೇ ರೀತಿ ಹಿಂದ್ಗಡೆ ಇಲ್ಲಿ ಒಂದು ಹಳೆಯದು ಯೂತ್ ಆಫೀಸ್ ಇದೆ, ಅದನ್ನು ಯಾರೂ ಬಂದು ಇನ್ನೂ ಗಮನಿಸಿ ಡೆಮಾಲಿಷ್ ಮಾಡಿಲ್ಲ. ಅದು ತುಂಬ ಕಟ್ಟಡ ಶಿಥಿಲವಾಗಿದೆ, ಮಕ್ಕಳೆಲ್ಲ ಆಟ ಆಡಕ್ಕೆ ಒಳಗಡೆ ಹೋಗ್ತಾರೆ, ಅದು ಎಲ್ಲಿ ಬಿದ್ದೋಗ್ತದೆ ಅಂತ ನಮಗೆ ಭಯ ಆಗ್ತಾ ಇದೆ. ಹಾಂ, ಇಲ್ಲ ಇಲ್ಲ, ಸ್ಕೂಲ್ದೆಲ್ಲ ಅದು ಯೂತ್ ಆಫೀಸ್ ಹಳೆಯದು ಹಿಂದೆ ಇರೋದು. ದಯವಿಟ್ಟು ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ಬೇಗ ಅದನ್ನು ಡೆಮಾಲಿಷ್ ಮಾಡಿ ಶಾಲೆಗೆ ಏನಾದರೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮಗೆಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತು ಫೀಲ್ಡು ಎಲ್ಲ ನಮಗೆ ತುಂಬ ಅನುಕೂಲ ಸಿಗುತ್ತೆ ಮೇಡಮ್. ಫೀಲ್ಡ್ ಆಗುತ್ತೆ, ಡೆಮಾಲಿಷ್ ಮಾಡಿದ್ರೆ ಅಡುಗೆ ಮನೆ ಮತ್ತು ಟಾಯ್ಲೆಟ್ಗೆ ಮಕ್ಕಳು ಆಟ ಆಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಇದೆ. ಇವಾಗ ಅದು ಯಾವುದೂ ನಮ್ಗೆ ಅನುಕೂಲನೇ ಇಲ್ಲ, ಮಕ್ಕಳ ಸ್ಟ್ರೆಂತ್ ಇದೆ, ಅದಕ್ಕೆ ತಕ್ಕಂಗೆ ಜಾಗ ಇಲ್ಲ. ಸದಸ್ಯರು ಬಂದು ಎಲ್ಲ ಒಳಚರಂಡಿ ಮತ್ತು ರೋಡು ಪ್ರತಿಯೊಂದು ಲೈಟ್ಸು ಎಲ್ಲ ನೋಡಿ ಚೆಕ್ ಚೆನ್ನಾಗಿ ಮಾಡ್ತಾರೆ. ಎಷ್ಟು ವರ್ಷದಿಂದ ನಾವು ಹುಟ್ಟಿದ್ದೆ ಇಲ್ಲಿ, ಬೆಳೆದಿದ್ದು ಇಲ್ಲಿ, ಇಲ್ಲೇ ವರ್ಕಿಂಗ್ ಎಲ್ಲ ಇದೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ರೋಡುಗಳೆಲ್ಲ ಚೆನ್ನಾಗಿದೆ. ಆಟೋ ಒಂದು ಸುಮಾರು ಒಂದು 5 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ರೋಡುಗಳೆಲ್ಲ ಚೆನ್ನಾಗಿದೆ? ಹಾಂ, ರೋಡ್ಸ್ ಎಲ್ಲ ಚೆನ್ನಾಗಿದೆ. ರೋಡ್ಸ್ ಅಂದರೆ ಈಗೀಗ ಇಂಪ್ರೂವ್ಮೆಂಟ್ ಆಗಿದೆ, ರೀಸೆಂಟಾಗಿ ಒಂದು 2-3 ಇಯರ್ಸಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಡ್ರೈನೇಜ್ ಎಲ್ಲ? ಡ್ರೈನೇಜು ಇರೋ ಮಾಡಿದ್ದಾರೆ, ಇಲ್ದಿರೋದನ್ನ ಇನ್ನೂ ಮಾಡಿಲ್ಲ, ಮಾಡಬೇಕು. ಹಾಂ, ಬಡ್ಡಿ ಬರುತ್ತೆ, ಎಲ್ಲ ಡೈಲಿ ಬರುತ್ತೆ, ಎಲ್ಲ ತಗೊಂಡು ಆರನ್ ಮಾಮೂಲಿ ಪಬ್ಲಿಕ್ ಏನಿದೆಯೋ ಅದನ್ನ ಪ್ರೊಸೆಸ್ ಮಾಡ್ತಾ ಇದೆ. ಪರವಾಗಿಲ್ಲ, ನಗರಸಭೆಯಿಂದ ಸ್ಪಂದಿಸ್ತಾ ಇದ್ದಾರೆ. ಎಲ್ಲೂ ಗಲೀಜು ಇದು, ಯಾವಾಗೂ 10 ದಿನಕ್ಕೆ ಒಂದ್ಸರಿ ಬರ್ತಾಯಿದ್ರು, ಇವಾಗ ಅದು ಕೂಡ ಬರ್ತಾ ಇಲ್ವಲ್ಲ, ಬಂದು ಏನೋ ಇದು ಮಾಡ್ತಾ ಇಲ್ಲ. ಎಲ್ಲ ಕಸ ಕಡ್ಡಿ ಎಲ್ಲ ಎಲ್ಲ ಇದೆಯಲ್ಲ, ಎಲ್ಲ ರೋಡಲ್ಲೇ ಇದೆಯಲ್ಲ. ಇಲ್ಲ, ಬಂಡಿ ವಾಹನ ಬರ್ತಾ ಇದೆ, ಇದು ಈ ರೋಡ್ನ ಸ್ವಚ್ಛ ಮಾಡೋರು ಎಲ್ಲ ಬರ್ತಾ ಇದ್ದಾರೆ, ವೀಕ್ಲಿ ಒನ್ ವೈಸ್ ಬರ್ತಾ ಇದ್ರು, ಅವರು ಬರ್ತಾ ಇಲ್ವಲ್ಲ. ಬಂದ್ರೆ ತಾನೇ ಎಲ್ಲ ಕ್ಲೀನಾಗಿ, ಅದು ಬೇಸಿಗೆ ಬೇರೆ, ಇವಾಗ ಈ ಕೊರೋನಾ ಟೈಮಲ್ಲಿ ಕೂಡ ಅದೆಲ್ಲ ಕ್ಲೀನಾಗಿರ್ಬೇಕಲ್ವಾ, ಮೋರಿಗಳು ಗೀರಿಗಳು ಅದೆಲ್ಲ ಸ್ವಚ್ಛವಾಗಿರ್ಬೇಕು, ರೋಡ್ಗಳು ಸ್ವಚ್ಛವಾಗಿರ್ಬೇಕು, ಕಸ ಕಡ್ಡಿ ಎಲ್ಲ ಕರೆಕ್ಟಾಗಿ ತೆಗಿಬೇಕಲ್ಲ ಅವರು, ಅದಕ್ಕೋಸ್ಕರ ನಾನೇ. ಒಳಚರಂಡಿ ವ್ಯವಸ್ಥೆ ಕೆಲವು ಕಡೆಗೆ ಚೆನ್ನಾಗಿದೆ, ಕೆಲವು ಕಡೆಗೆ ಚೆನ್ನಾಗಿಲ್ಲ, ಅದಕ್ಕೋಸ್ಕರನೇ ರೋಡ್ನ ಅವರೆಲ್ಲ ಕ್ಲೀನಾಗಿ ನೀಟಾಗಿ ಸ್ವಚ್ಛ ಮಾಡಿದ್ರೆ ತಾನೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಸ್ವಚ್ಛ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮ ಚಾನೆಲ್ಗೆ ನಾನು ತಿಳಿಸ್ತಾ ಇದ್ದೀನಿ. ನೀರಿನ ಸಮಸ್ಯೆ ಕರೆಕ್ಟಾಗಿ ಇದೆ, ನೀರಿನ ಸಮಸ್ಯೆ ಏನೂ ಇಲ್ಲ, ಏನೂ ಇಲ್ಲ, ನೀರಿನ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿದೆ. ರೋಡ್ಸು ನೋಡ್ರಿ, ರೋಡ್ಸ್ ಏನು ಮಾಮೂಲಿಯಾಗೇ ಇದೆ, ಏನಂತ ರೋಡ್ಸ್ ಏನು ಹೇಳೋ ಅಂತ ಅದು ಏನೂ ಇಲ್ಲ, ಹೇಳ್ಕೊಳ್ಳೋ ಮಟ್ಟಿಗೆ ಯಾವ ರೋಡ್ಸು ಇಲ್ಲ ಅಷ್ಟೇ. ಇಲ್ಲ, ದೀಪಗಳೆಲ್ಲ ಕರೆಕ್ಟಾಗಿದೆ, ಎಲ್ಲ ದೀಪಗಳೆಲ್ಲ ಕರೆಕ್ಟಾಗಿದೆ, ಈ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಕಸ ಕಡಿದು ರೋಡ್ ಕಸ ವೀಕ್ಲಿ ಒನ್ ವೈಸ್ ಬರೋರು, ಅದು ಬರ್ತಾ ಇಲ್ಲ, 20 ದಿನ ಆಯಿತು ಇದುವರೆಗೂ ಬರಲಿಲ್ಲ ಅವರು. ಏನಾನು ಹೇಳಿದ್ರೆ ನಾವು ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ನಾಲ್ಕನೇ ವಾರ್ಡ್ನಲ್ಲಿರುವ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸಲು ನಾಲ್ಕನೇ ವಾರ್ಡ್ನ ಸದಸ್ಯರಾಗಿರುವಂತಹ ಪ್ರಸಾದ್ ಬಾಬು ಅವರಿಗೆ ನಮ್ಮ ಇಂದು ನ್ಯೂಸ್ 6 ತಂಡ ಕರೆ ಮಾಡಿದರೆ ಅವರು ಇಂದು ನ್ಯೂಸ್ 6 ತಂಡದ ಕರೆಯನ್ನು ಉತ್ತರಿಸುತ್ತಿಲ್ಲ. ಪ್ರಸಾದ್ ಬಾಬು ಅವರು ತಮ್ಮ ವಾರ್ಡ್ನಲ್ಲಿ ಅಚ್ಚುಕಟ್ಟಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದರೆ ಇಂದು ನಮ್ಮ ಕರೆಯನ್ನು ಉತ್ತರಿಸಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ವಿವರಿಸುತ್ತಿದ್ದರು. ಆದರೆ ಆ ಮಹಾನುಭಾವ ನಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ಕೆಲವೊಂದು ಸಮಸ್ಯೆಗಳು ಸರಿ ಹೋಗುತ್ತೆ, ಕೆಲವೊಂದು ಸಮಸ್ಯೆಗಳು ಸರಿ ಹೋಗೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಎಲ್ಲಾ ಸಮಸ್ಯೆಗಳ ಜೊತೆ ಜನರ ಜೊತೆಗೆ ನಗರಸಭೆ ಸದಸ್ಯರು ನಿಂತ್ಕೊಳ್ಬೇಕು ಅನ್ನೋದೇ ನಮ್ಮ ಇಂದು ನ್ಯೂಸ್ 6 ನ ಆಶಯ. ಇಂದು ನ್ಯೂಸ್ 6 ಸುದ್ದಿ ಎಂದರೆ ಸೇವೆ. ನಾನು ಲಕ್ಷ್ಮಣ್ ಶ್ರೀನಿವಾಸ್.